ಮೊದಲನೆಯ ಪ್ರಶ್ನೆ, ಯಾವ ಜೀವಿ ಹೆಚ್ಚು ಆಹಾರವನ್ನು ತಿಂದು ಬದುಕುತ್ತದೆ? ಎ ಮನುಷ್ಯ, ಬಿ ತಿಮಿಂಗಳ, ಸಿ ಸಿಂಹ, ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಬಿ ತಿಮಿಂಗಳ. ಎರಡನೆಯ ಪ್ರಶ್ನೆ, ಕರಿಬೇವಿನ ನೀರನ್ನು ಕುಡಿಯುವುದರಿಂದ ಏನಾಗುತ್ತದೆ? ಎ ಮಧುಮೇಹ ನಿಯಂತ್ರಣ, ಬಿ ಕಣ್ಣಿಗೆ ಒಳ್ಳೆಯದ್ದು, ಸಿ ಕರುಳು ಶುದ್ಧಿಯಾಗುತ್ತದೆ, ಡಿ ಉಷ್ಣತೆ ಹೆಚ್ಚಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ ನಿಯಂತ್ರಣ. ಮೂರನೆಯ ಪ್ರಶ್ನೆ, ಸಾಂಸ್ಕೃತಿಕ ನಗರಿ ಎಂದು ಯಾವ ಜಿಲ್ಲೆಯನ್ನ ಕರೆಯುತ್ತಾರೆ? ಎ ಬೆಂಗಳೂರು, ಬಿ ದಾವಣಗೆರೆ, ಸಿ ವಿಜಯಪುರ, ಡಿ ಮೈಸೂರು. ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೂರು. ನಾಲ್ಕನೆಯ ಪ್ರಶ್ನೆ, ವಿಶ್ವದ ಯಾವ ದೇಶದಲ್ಲಿ ಯೂಟ್ಯೂಬ್ ಅನ್ನು ನಿಷೇಧಿಸಲಾಗಿದೆ? ಎ ಚೀನಾ, ಬಿ ಜಪಾನ್, ಸಿ ಅಮೇರಿಕಾ, ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. ಐದನೆಯ ಪ್ರಶ್ನೆ, ಯಾವ ಹಣ್ಣಿನ ಬೀಜವು ಚೇಳಿನ ವಿಷವನ್ನು ತಕ್ಷಣವೇ ತೆಗೆದು ಹಾಕಲು ಸಹಾಯ ಮಾಡುತ್ತದೆ? ಎ ಕುಂಬಳಕಾಯಿ ಬೀಜ, ಬಿ ಹಲಸಿನ ಬೀಜ, ಸಿ ಹುಣಸೆ ಬೀಜ, ಡಿ ನುಗ್ಗೆಕಾಯಿಯ ಬೀಜ. ಸರಿಯಾದ ಉತ್ತರ ಆಪ್ಷನ್ ಸಿ ಹುಣಸೆ ಬೀಜ. ಆರನೆಯ ಪ್ರಶ್ನೆ, ಕಷ್ಟದ ದಿನಗಳನ್ನು ದೂರ ಮಾಡಲು ಯಾವುದನ್ನ ನಾವು ದಾನ ಕೊಡಬೇಕು? ಎ ಕಪ್ಪು ಎಳ್ಳು, ಬಿ ಅಕ್ಕಿ, ಸಿ ವಸ್ತ್ರ, ಡಿ ಸಾಸಿವೆ ಕಾಳು. ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ಎಳ್ಳು. ಏಳನೆಯ ಪ್ರಶ್ನೆ, ಆಯಸ್ಸು ವೃದ್ಧಿಗಾಗಿ ಯಾವ ಬೆರಳಿನಿಂದ ಕುಂಕುಮವನ್ನು ನಾವು ಇಡಬೇಕು? ಎ ಎಬ್ಬೆರಳು, ಬಿ ಕೊನೆಯ ಬೆರಳು, ಸಿ ಮಧ್ಯದ ಬೆರಳು, ಡಿ ಉಂಗುರದ ಬೆರಳು. ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯದ ಬೆರಳು. ಎಂಟನೆಯ ಪ್ರಶ್ನೆ, ಮೆದುಳು ಇಲ್ಲದೆ ಹುಟ್ಟುವಂತಹ ಜೀವಿ ಯಾವುದು? ಎ ತಿಮಿಂಗಳ, ಬಿ ನಕ್ಷತ್ರ ಮೀನು, ಸಿ ಶಾರ್ಕ್, ಡಿ ಡಾಲ್ಫಿನ್. ಸರಿಯಾದ ಉತ್ತರ ಆಪ್ಷನ್ ಬಿ ನಕ್ಷತ್ರ ಮೀನು. ಒಂಬತ್ತನೆಯ ಪ್ರಶ್ನೆ, ಶ್ರವಣ ಬೆಳಗೊಳದ ಬಾಹುಬಲಿ ಮೂರ್ತಿಯನ್ನ ನಿರ್ಮಿಸಿದವರು ಯಾರು? ಎ ದುರ್ವಿನಿತ, ಬಿ ಚಾವುಂಡರಾಯ, ಸಿ ಕೇಶವನಂದ, ಡಿ ಅರ್ವಿನಿತ. ಸರಿಯಾದ ಉತ್ತರ ಆಪ್ಷನ್ ಬಿ ಚಾವುಂಡರಾಯ. ಹತ್ತನೆಯ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಒಸಡುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ? ಎ ವಿಟಮಿನ್ ಬಿ, ಬಿ ವಿಟಮಿನ್ ಕೆ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಸಿ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಸಿ. ಹನ್ನೊಂದನೆಯ ಪ್ರಶ್ನೆ, ವೈಕುಂಠ ಏಕಾದಶಿಯ ದಿನ ದೇವರ ದರ್ಶನ ಪಡೆದರೆ ಏನಾಗುತ್ತದೆ? ಎ ಸಂಪತ್ತು ಹೆಚ್ಚಾಗುತ್ತದೆ, ಬಿ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ, ಸಿ ಮೋಕ್ಷ ಸಿಗುತ್ತದೆ, ಡಿ ಬೇಗ ಮದುವೆಯಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಸಿ. ಹೌದು ಸ್ನೇಹಿತರೆ, ವೈಕುಂಠ ಏಕಾದಶಿಯ ದಿನ ವೈಕುಂಠದ ಅಂದರೆ ಸ್ವರ್ಗದ ಅಥವಾ ವಿಷ್ಣು ಲೋಕದ ಬಾಗಿಲು ತೆರೆದಿರುತ್ತದೆ ಎಂದು ಪ್ರತೀತಿಯೂ ಕೂಡ ಇದೆ. ಅಂದು ವೆಂಕಟೇಶ್ವರ ಅಥವಾ ಶ್ರೀನಿವಾಸ ಅಥವಾ ವಿಷ್ಣು ದೇವರ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ.
ಎಂಬ ಭಾವನೆ ಕೂಡ ಇದೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.